ನಾನು ಮುಜಾವರ ಚಾನೆಲ್ಗೆ ಸ್ವಾಗತ ಮಾಡ್ತಿದ್ದೀನಿ. ಇದು ಒಂದು ನಾಟಿ ನಾನು ತಂದು ಹಚ್ಚಿದ್ದೀನಿ ಉತ್ತರ ಕರ್ನಾಟಕದೊಳಗೆ ಬಸವನ ಬಗೇಡಿ ಒಳಗೆ. ಇದೊಂದು ನಾಟಿ ತಂದು ಹಚ್ಚಿದ್ದೀನಿ. ಹಚ್ಚಿ ಇದರಿಂದ ಸಾಕಷ್ಟು ಜನಕ್ಕೆ ನಾನು ಔಷಧ ಕೊಟ್ಕೋತ ಬಂದಿದ್ದೀನಿ. ಇದರ ಹೆಸರು ಚುಲ್ಬುಲಿ ಅಂತ. ಇದಕ್ಕೆ ಚುಲ್ಬುಲಿ ಅಂತಾರೆ ರೀ ಇದಕ್ಕೆ. ಇದು ನಾನು ಯು ಪಿ ಒಳಗೆ ನಮ್ಮ ಬಲ್ಯಾಕ ಕೆಲವೊಂದು ಮಂದಿ ಅವು ಬಂದಿದ್ದರು. ನಾನು ಯು ಪಿಗೆ ಕರೆದ್ರೆ ನನಗೆ ನಾನು ವೈದ್ಯ ಇದ್ದೀನಿ ರೀ, ನನಗೂ ನೋಡಿರಿ ನಾನು ಕೊಡ್ತೆ ಬರ್ತೀನಿ ಅಂತ. ನಾವೊಂದು 20 ವರ್ಷ ಆಯ್ತು ರೀ ಇದಕ್ಕೆ ಕೊಡ್ಲಾಕತ್ತಿ. 20 ವರ್ಷ ಆಯಿತು ಇದಕ್ಕೆ. ಎದಕ್ಕೆ ಬರ್ತೈತಪ್ಪ ಅನ್ನೋದು ನನಗೆ ತಿಳಿಲಿಲ್ಲ ಮೊದಲು. ಇದರ ಹೆಸರಂತರೂ ಚುಲ್ಬುಲಿ ಐತಿ, ಎಲ್ಲ ಐತಿ. ಇವರು ನನ್ನ ಅಲ್ಲಿ ವೈದ್ಯರು ಏನು ಹಿಂಗೆ ಬಂದ್ರಿ, ಅವರು ನನಗೆ ಬಂದು ಭೇಟಿಯಾದರು. ಭೇಟಿಯಾದ ಕೂಡಲೇ ನಾ ಏನಂದೆ, ನಮ್ಮ ಬಲ್ಯಾಕ ಒಬ್ಬ ಕೆಲಸ ಮಾಡೋ ಇದ್ದ, ನಮ್ಮ ಬಲ್ಯಾಕ ಬರ್ತಿದ್ದ ಅವ. ಅವ ಹೇಳ್ದ ನನಗೆ, ಇದು ನೋಡ್ರಿ ಇದಕ್ಕೆ ಚುಲ್ಬುಲಿ ಅಂತಾರೆ, ಇದಕ್ಕೆ ದಮ್ಮಿನ ಔಷಧ ಹೋತೈತಿ ಅನ್ನೋ ಮಾತು ಅಂದಾರ ಅವರು. ಅನ್ನಾನಿದ್ರೆ ನಾನು ಏನಂದೆ, ಇದು ದಮ್ಮಿನ ಔಷಧ ಹೋತದಂದ್ರೆ ನಮ್ಮ ಬಲ್ಯಾಕ ಸಾಕಷ್ಟು ಅದಾರಪ್ಪ ನಮ್ಮ ಊರ ಕಡೆ, ನಮ್ಮ ಕರ್ನಾಟಕದೊಳಗೆ ಉತ್ತರ ಭಾರತದೊಳಗೆ. ನನಗೆ ನೀ ತೋರಿಸ್ಲಾಕೆ ಬೇಕು, ನನಗೆ ಇದು ತರಲಾಕೆ ಬೇಕು ಅಂತಂದನು ರೀ ನಾನು. ಅಂದ ಕೂಡಲೇ ಅವ ಏನಂದ ನನಗೆ, ನೀವು ಇಂಥದ್ದೊಂದು ಚೈನಲ್ ಮಾಡ್ತೀನಿ ಅಂದ್ರೆ ನಾನು ಚೈನಲ್ ಇದ್ದಿದ್ದಿಲ್ಲ ರೀ ಅವಾಗ, ನಮಗೇನು ಚೈನಲ್ ಇದ್ದಿದ್ದಿಲ್ಲ, ಏನೂ ಇದ್ದಿದ್ದಿಲ್ಲ. ನೀವು ಇಲ್ಲಿ ಸಾಕಷ್ಟು ಜನಕ್ಕೆ ಕೊಟ್ಟಿಸಿ ನೀವು ಚೇಂಜ್ ಮಾಡಿಸ್ತೀನಿ ಅಂದ್ರೆ ನಾನು ತೋರಿಸ್ತೀನಿ ರೀ ಅಂದ. ತೋರಿಸ್ತೀನಿ ರೀ, ಇದು ಎಲ್ಲರಿಗೆ ನಮಗೇನೈತಲ್ಲ ರೀ, ಇದು ರೋಗ ನಿವಾರಣೆ ಮಾಡೈತೆ ರೀ ನಮಗಂತೆ ಅವರು ಹೇಳಿದರು. ಹೇಳಿದ ಕೂಡಲೇ ಯಾಕಿರೋಲ್ಲ ಕೇಳಪ್ಪ ಅಂತ ನಾನು ಅಲ್ಲಿಗೆ ಹೋದೆ, ಯು ಪಿಗೆ ಹೋದೆ. ನಾನು ಯು ಪಿಗೆ ಹೋದಗಳೇ ಇದರ ಹೆಸರು ಚುಲ್ಬುಲಿ ಅಂತಿತ್ತರಿ. ಇದು ನಮ್ಮ ಕರ್ನಾಟಕದೊಳಗೆ ಏನಂತಾರೋ ನನಗೆ ಕೂನಿಲ್ಲ. ಇದು ಅಂತರೂ ಈ ಟೈಪ್ ಐತ್ರಿ ಇದು ಗಿಡ. ಇದು ಒಂದು ಇಷ್ಟೇ ಒಂದು ಅಗಿ ತಂದು ಕಿಸಿಂದ ಹಚ್ಚಿದ್ದೀನಿ ರೀ ನಾನು. ಇಲ್ಲಿ ಬಸವನ ಬಾಗೇಡಿ ತಾಲೂಕ್ದೊಳಗೆ ನಮ್ಮ ಒಂದು ಜಾಗ ಐತ್ರಿ, ಇಲ್ಲಿ ಜಾಗದೊಳಗೆ ಹಚ್ಚಿದ್ದೆ ನಾನು. ನಮ್ಮ ಒಂದು ತೋಟ ಐತಿ, ತೋಟದೊಳಗೆ ಹಚ್ಚಿದ್ದೆ ನಾನು ತಂದು. ಮೊದಲ ಇಂಗ್ಲೇಶ್ವರದಾಗೂ ಹಚ್ಚಿದ್ದೆ ಇದು. ಇಂಗ್ಲೇಶ್ವರ ನನ್ನ ತಳ. ನಾನು ಇಲ್ಲಿ ನನಗೆ ಅಲ್ಲಿ ಒಂದು ಸ್ವಲ್ಪ ಹೊಟ್ಟೆ ತುಂಬಲಿಲ್ಲ, ನಾನು ಬಸವನ ಬಾಗೇಡಿಗೆ ಬಂದೆ. ಬಂದು ಕಿಸಿಂದ ನಾವು ಒಂದು ವ್ಯಾಪಾರದೊಳಗೆ ತೊಂದರೆ ಇತ್ತು. ಅಲ್ಲಿ ನಾನು ವ್ಯಾಪಾರ ಮಾಡುವಂಥದ್ದು ಇದು ಇತ್ತು. ನಾನು ಒಂದೆ, ನನ್ನ ಮಕ್ಕಳು ದೊಡ್ಡವರು ಅದಾರ, ಎಲ್ಲರೂ ಕೂಡಿಸ್ಕಿಸಿಂದ ಇದೊಂದು ವ್ಯಾಪಾರ ಮಾಡ್ಬೇಕಂತ ನಾನು ಇಲ್ಲಿಗೆ ಬಾಗೇಡಿಗೆ ಬಂದೆ. ಬಾಗೇಡಿಗೆ ಬಂದಗಳೇ ಇದು ಏನೈತಲ್ಲ ರೀ, ನಾನು ಅಲ್ಲಿದ ಇಂಗ್ಲೇಶ್ವರದಾಗ ಇತ್ತಲ್ಲ, ನಾನು ಅದು ತಂದು ಕಿಸಿಂದ ಇಲ್ಲಿ ಬಾಗೇಡಿ ಒಳಗೆ ಹಚ್ಚಿದೆ. ಹಚ್ಚಿಸಿಂದ ಎಷ್ಟೋ ಮಂದಿ ದಮ್ಮಿನವ್ರು ಬಂದರು. ಏ ಕಾಕ ಬಾರೋ ಕಾಕ, ನಾ ಕೊಡ್ತೀನಿ ಬಾರೋ ನಿನಗೆ, ದಮ್ಮ ಆರಾಮ ಮಾಡಿಸ್ತೀನಿ ಬಾರೋ ಕಾಕ ಅಂತಂದೆ. ಅಂದ ಕೂಡಲೇ ಕೆಲವೊಂದು ಮಂದಿ ಮುದುಕರಾದವರು, ರೊಕ್ಕ ಇಲ್ಲಾರ್ದವರು, ಏನು ಮಾಡ್ಲಾಕತ್ತರು, ನಮ್ಮ ಬಲ್ಯಾಕ ಬರ್ಲಾಕತ್ತರು. ಬಂದು ನೀನು ದಮ್ಮಿನ ಔಷಧ ಕೊಡ್ತೀವಿ ಅಂದ ಬಳಿಕ ನಮಗೆ ಕೊಟ್ಟಪ್ಪ ಕೊಡುವಪ್ಪ ನೋಡೋಣ ಅಂತಂದರು. ನಾನು ಇವು ಏನದಲ್ಲ ರೀ, ಇವು 4 ರಿಂದ 5 ಹೂವು ನಾನು ಅವ್ರಿಗೆ ಕೊಟ್ಟೆ. ಇವು ಹರದ ಕಿಸಿಂದ ಇದು ಐತಲ್ಲ ರೀ, ಈ ಟೈಪ್ ಹರದನ್ ರೀ ನಾನು ಹೂವು. ಇದು 4 ರಿಂದ 5 ಹೂವು ಹರದ ಕಿಸಿಂದ ಕೊಟ್ಟೆ ರಾತ್ರಿ ಕಾಕ ನಿನಗೆ. ನಿನ್ನ ಗುಳಿಗೆ ತಗೋರಪ್ಪ, ನಾ ಬೇಡ ಅನ್ನೋದಿಲ್ಲ, ನಿನ್ನ ಗುಳಿಗೆ ತಗೋ ನಿನಗೆ 4 ದಿವಸಕ್ಕೊಂದು ಮತ್ತೆ ಮುಂದೆ ಇದು ಮಾಡಾಕತ್ತಿ ಕಾಕ. ತಳದಿಂದ ಈಗ 20-25 ವರ್ಷ ತನಕ ದಮ್ಮ ಇದ್ದಿಂದ ಅಂದ ಬಳಿಕ ನೀ ಭಾಳ ಸಾಕಷ್ಟು ತೊಂದರೆ ಕೊಟ್ಟೈತಿ ಕಾಕ ನಿನಗೆ ದಮ್ಮ ಅಂದ್ರೆ. ನಾನು ಇದು ಗುಳಿಗೆ ಕೊಡ್ತೀನಪ್ಪ ಕಾಕ ನಿನಗೆ, ಇದು ಔಷಧ, ಇದು ಈ ಹೂವು ಕೊಡ್ತೀನಿ ಕಾಕ. ಇದು ದೇವ್ರಲಿಂದ ಮ್ಯಾಲಿಂದೇ ಹುಟ್ಟಿದ್ದ ಹೂವಾನೇ ಇದ್ದಂಗೆ ಐತವು ಕಾಕ, ಇದು ತೊಗೊಂಡು ಬಿಡು ಅಂತ ನಾ ಏನಂದೆ. 5 ಹೂವು ಕೊಟ್ಟೇನಿ ರೀ ಅವಂಗೆ, 5 ಹೂವು ಕೊಟ್ಟೆ. ಫಸ್ಟಿಗೆ ನಾ ಏನು ಐತಲ್ಲ ರೀ, ಈಗ 20 ವರ್ಷದ ಮೊದಲು ಇದು 5 ಹೂವು ಕೊಟ್ಟೆ. ಇದು ಹೌ, ಇದು ಹೂವು ಕೊಡ ನಮ್ಮ ಕರ 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 ತಿಂದು ಕಿಸಿಂದ ಕಾಕ. ನೀರು ಒಂದು ಹನಿ ನೀರು ಕುಡಿಯಪ್ಪ ಕಾಕ, ಕುಡಿದು ಕಿಸಿಂದ ನೋಡು ನಿನ್ನ ದೇಹಕ್ಕೆ ಹಂಗಿರ್ತೈತೆ ಅನ್ನೋದು ನೀನು ನೋಡಿ ಕಿಸಿಂದ ನನಗೇನೈತಲ್ಲ ಕಾಕ ನೀನು ತಿಳಿಸತ್ತಂದೆ. ನಾನು ತಿಳಿಸಣ, ನಾವು 5 ಹೂವು ತಿಂದನ್ ರೀ, ಇವೇ ಹೂವು. ಇದಕ್ಕೇನು ಚುಲ್ಬುಲಿ ಅಂತಾರೆ ರೀ ಇದಕ್ಕೆ, ಇಲ್ಲೈತೆ ನೋಡಿರಿ, ಇದು ಇದೇ ನೋಡಿರಿ ಚುಲ್ಬುಲಿ ಅಂತಾರೆ ರೀ ಇದಕ್ಕೆ. ಒಳ್ಳೆ ನೀವು ಆದರೂ ಬೇಕಾದರೂ ಇವು ಏನೈತಲ್ರಿ, ನೀವು ಹಚ್ಚಿರಿ. ಹಚ್ಚಿಸಿಂದ ನಮ್ಮ ಕರ್ನಾಟಕದೊಳಗೆ ಯಾರಿಗೆ ಅಂತ ದಮ್ ಬರಬಾರ್ದು. ಬಂದವರು ಅಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟ ಪಡ್ತಾರೆ ರೀ. ಅವ್ರಿಗೇನು ದಮ್ ಬತ್ತಂದ್ರೆ ಇಡೀ ದೇಹದೊಳಗೆ ಏನೈತಲ್ಲ, ಪೂರಾ ನರ ನರನೇ ನುಸ್ತಾವು, ಮೇಯ್ನೇ ನುಸ್ತದ ಅಂದ ಬಳಕೆ. ಇವು ಏನು ನಾನು 5 ಹೂವು ಕೊಟ್ಟೇನಿ ರೀ ಅವ್ರು, ರಾತ್ರಿ ಊಟ ಮಾಡಿ ಕಾಕ ಕರ ಕರ ತಿನ್ನು. ಇವು 5 ಹೂವು ಇದೆ ನೋಡಿ ಕಾಕ, ತಿನ್ನು. ತಿಂದು ಕಿಸಿಂದ ಒಂದು ಹನಿನೇ ನೀರು ಕುಡಿ ಕಾಕ, ಕುಡಿದು ಒಂದು 2 ಹೂವು ನಿನ್ನ ಬಾಯಿ ಒಳಗೆ ಇಟ್ಕೊಂಡು ಕಾಕ ನೀ ನಿದ್ದೆ ಹತ್ತೈತೆ ಕಾಕ ನೋಡಾಕತ್ತೆ ಅಂದ. ಅನ್ನಾನಿದ್ರೆ ಅದೇ ಟೈಪ್ ಒಂದು ವಾರ ತಕ 3-4 ದಿವಸಕ್ಕೆ ಹಾಗೆ ಬಿಟ್ಕೋತ ಹೋಯ್ತಿರಿ. ಅದು ಮತ್ತೆ ನಿದ್ದೆ ಹತ್ತಲಾಕತ್ತು, ಹಾಗೆ ಕೆಲವೊಂದು ತಾವಲಿ ಹಾಗೆ ನಡ್ಕೋತ ಹೋಯ್ತು. ಆರಾಮ ಹಾಕ್ಕೋತೆ ಹೊಂಟಾವ ಕಾಕ, ಆರಾಮ ಹಾಕ್ಕೋತೆ ಹೊಂಟ. ಆದ ಕೂಡಲೇ ನಾ ಏನು ಮಾಡಿದೆ, ಇದೇ ಏನೈತಲ್ಲ ರೀ, ಒಂದು ಏನೂ ಇಲ್ಲಾಂದ್ರೆ ಒಂದು 150 ಲಿಂದ 200 ಮಂದಿಗೂ ಕೊಟ್ಟಿದ್ದೇನೆ ಇದು. ಇದೇ ಹೂವು ನಾ ಕೊಡೋದು, ನಾ ಕೊಟ್ಟಿದ್ದು ಇದೇ ಹೂವು. ಇದರಲಿಂದ ನನಗೆ ಎಷ್ಟೋ ಮಂದಿ ಏನಂತಾರೆ,
ವೈದ್ಯರು ಏ ಡಾ ವೈದ್ಯರ ನೀವು ನಮ್ಗೆ ಹೂವು ಕೊಟ್ಟಿದ್ರಿ ಅಂಥವು ಹೂವು ಇವ್ರಿಗೆ ಕೊಡ್ರಿ ಅಂತ ಬಂದರು. ಭಾಳ ಮಂದಿ ಕೊಟ್ಟಿದ್ದೀನಿ ರೀ ನಾನು, ಇದು ದೀಡ್ಸೆ ಮಂದಿ ಕೊಟ್ಟಿಗಿಸಿಂದ ನಿಮ್ಮ ಮುಂದೆ ಹೇಳ್ತೀನಿ ರೀ, ನೂರಕ್ಕೆ ನೂರು ಇದರಲ್ಲಿಂದ ದಮ್ಮ ಕಡಕೆ ಆಗಿಬಿಟ್ಟೈತೆ ರೀ, ಹೊಳ್ಳೆ ಬಂದೇ ಇಲ್ಲ ರೀ ಅವ್ರಿಗೆ. ಇದೇ ಹೂವು ಇದೇ ಚುಲ್ಬುಲ್ ಗಿಡ ನಾ ಹಚ್ಚಿದ್ದೇನೈತೆ ರೀ, ಇಷ್ಟೇ ಒಂದು ಅಗಿ ನಾ ತಂದಿದ್ದೇನೆ ರೀ. ಅಲ್ಲಿ ಯು ಪಿಗೆ ಹೋಗಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಎಷ್ಟೋ ಮಂದಿ ದಮ್ಮನವರು ಅದಾರಪ್ಪ, ನನಗೊಂದು ಗಿಡ ಕೊಡಕತ್ತೆ ನೀನು ಅಂತ ಹೋಗಿ ನಾ ತಂದಿದ್ದೆ. ಇದ್ರ ಹೆಸರು ಚುಲ್ಬುಲ್ ಅಂತಾರೆ ರೀ ಇದಕ್ಕೆ. ಇದು ಏನೈತಲ್ರಿ, ಇದು ಕರ 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 ಹಲ್ಲಿನೊಳಗೆ ತಿಂದೆ ಅಂದ್ರೆ ಚುರು 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 ಅಂತೈತೆ ರೀ ಹಲ್ಲಿನೊಳಗೆ. ಅಗ್ದಿ ಹಲ್ಲ ಬಿಲ್ಲ ಏನಿದ್ದು ಅಂದ್ರೆ ತಣ್ಣಗೆ ಹತ್ತಾವ ರೀ, ಹಲ್ಲು ಮಜಬೂತ್ ಕಂಡಂಗೆ ಹಾಲಾಕತ್ತು ರೀ ಅವು. ನಾ ಏನು ಈಗೇನು ತಂದಿನಲ್ರಿ, ಎಷ್ಟೋ ಮಂದಿಗೆ ಒಂದು ದೀಡ್ಸೆಲ್ಲಿಂದ ದೋನ್ಶೆ ಮಂದಿಗೆ ಇದರಲ್ಲಿಂದ ಕೊಟ್ಟಿನಿ, ದಮ್ಮೆಲ್ಲ ನಿವಾರಣೆ ಆಗಿ ಹೋಗೈತಿ ರೀ. ನೀವಾದರೂ ಏನೈತಲ್ರಿ, ಇದು ಚುಲ್ಬುಲಿ ಗಿಡ ಏನೈತಲ್ಲ, ನೀವು ನಿಮ್ಮ ಎಲ್ಲರ ಇತ್ತಂದ್ರು ತಂದಿಗಿಸಿಂದ ಇದ್ರದ್ದೇನೈತಲ್ರಿ, ಇದರೊಳಗೆ ಇನ್ನೊಂದು ಕ್ವಾಲಿಟಿ ಬರ್ತೈತೆ ರೀ, ಇದೇ ಟೈಪ್ ಹೂವು ಬರ್ತೈತೆ ರೀ, ದಪ್ಪ ಬರ್ತಾವ ರೀ ಅದ್ರ ಹೂವು, ಇದ್ರ ತೆಳ್ಳು ತೆಳಗಿರ್ತಾವ ರೀ ಇದ್ರ ಹೂವು, ಇಲ್ಲದಾವ ನೋಡ್ರಿ ತೆಳ್ಳಗಿರ್ತಾವ ರೀ. ಇದು ಕರ 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 ತಿಂದು ಕೂಡಲೇ ಖಾರ ಹತ್ತೈತೆ ರೀ, ಅದು ಸಪ್ಪಗೆ ಹತ್ತೈತೆ ರೀ ಆ ಹೂವು. ಆ ಹೂವು ತಂದಿಗಿಸಿಂದ ಅದೇ ಹೂ ಇದೇ ಹೂವು ಅಂತ ಅದರಲ್ಲಿಂದ ಮಾಡಿದ್ರೆ ದಮ್ಮ ಎಂದಿಗೆ ಹೋಗೋದಲ್ಲ ರೀ, ಇದೇ ಹೂವು ಬೇಕು ರೀ ಅದಕ್ಕೆ. ಈ ಹೂವು ಏನೈತಲ್ರಿ ನೀವು ಹಚ್ಚಿರಿ, ಹಚ್ಚಿಗಿಸಿಂದ ಇದು ತಿನ್ನಿಸ್ಲಾಕತ್ತಿರಿ ಕೆಲವೊಂದು ಮಂದಿಗೆ. ಇದರ ಹೆಸರು ನಾನು ಕರೆಯೋದು ಅಲ್ಲಿ ಉತ್ತರ ಕ ಇದರೊಳಗೆ ಏನೈತಲ್ರಿ ಯು ಪಿ ಒಳಗಿಲಿಂದ ತಂದಿದ್ದೆ ನಾನು ಇದಕ್ಕೆ ಚುಲ್ಬುಲಿ ಅಂತಿದ್ರು. ನಾನು ಹೋಗಿ ತಂದೆ, ನಾ ಎಷ್ಟೋ ಮಂದಿಗೆ ಆರಾಮ ಮಾಡೀನಿ, ಮಾಡಿದ ಕೂಡಲೇ ಅವ್ರು ಏನಾರ ನನಗೆ ದುಡ್ಡು ಕೊಡ್ಲಾಕೆ ಬಂದರೆ ಏ ಕಾಕ ಬ್ಯಾಡೋ ಕಾಕ, ಮುದುಕರಿದ್ದವ್ರಿಗೆ ಭಾಳ ಅಂದ್ರೆ ಭಾಳ ಇರ್ತೈತೆ ರೀ. ಈಗ ಹರಿದವ್ರಿಗೆ ನಡೆದೈತೆ ರೀ ತಿನ್ನುವಂಥ ವಸ್ತುಗಳು ಏನೈತಲ್ರಿ, ದಮ್ಮಿನು ಕಂಡಾಪಟ್ಟಿ ಅಂಥದ್ದು ಇಂಥದ್ದು ಬಜಿವೋ ಕಮ್ಮರು ಅದು ಇದು ತಿಂದು ಕಿಸಿಂದ ಎಷ್ಟೋ ಮಂದಿ ಕಪ್ಪ ದಮ್ಮ ಚಾಲು ಆಗಿಬಿಡ್ತೈತೆ ರೀ. ಆಯ್ತಂದ್ರೆ ನಾ ಇದೇ ಕೊಟ್ಕೋತ ಬಂದೀನಿ ರೀ, ನಾ ಈ ಕೊಟ್ಕೋತ ಬಂದೀನಿ ಅಂದ ಬಳಕ ಇದಕ್ಕೆ ಎಷ್ಟೋ ಜನ ಆರಾಮಾಗ್ಯಾರ ರೀ. ನೀವು ಆದರೂ ಏನೈತಲ್ಲ ಈ ಗಿಡ ಏನೈತಲ್ಲ ನನಗೆ ಬೇಡ್ರಿ, ಆದ್ರೆ ನೀವು ಎಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗ ಇರೋಲ್ಲಕ್ಕ ಇಲ್ಲಿಗೆ ಎಲ್ಲಿ ಮಹಾರಾಷ್ಟ್ರದೊಳಗೆ ಇರೋಲ್ಲಕ್ಕ ಈ ಗಿಡ ಏನೈತಲ್ಲ ನನ್ನ ಬಲ್ಯಾಕ ಅಗಿ ಹಚ್ಚೀನಿ, ಒಂದೇ ಒಂದೇ ಅಗಿ ಕೊಟ್ಟಿನಂದ್ರೂ ನೀವು ನಿಮ್ಮ ಬಲ್ಯಾಕ ಒಯ್ದು ಕಿಸಿಂದ ಹಚ್ಕೋರಿ, ಇಲ್ಲ ನಿಮ್ಮ ಬಲ್ಯಾಕ ಎಲ್ಲರೂ ಇತ್ತಂದ್ರು ಈಗ ರೀ ಇದೇ ಟೈಪ್ ಐತೆ ನೋಡಿರಿ ಇದು. ಇದು ಹೂವು ಇದೇ ಟೈಪ್ ಬರ್ತೈತೆ ರೀ, ಸಣ್ಣ ಚೆಂಡು ಹೂವಿನ ಗತ್ಲೆ ಬರ್ತೈತೆ ರೀ. ಇದ್ರ ಅಗಿ ಏನೈತಲ್ರಿ ಈಗ ರೀ ಈ ಸದ್ದು ನೋಡಿರಿ, ಇದು ಹರಿದಿನಲ್ರಿ ಇಲ್ಲಿದ್ದು ಹಿಡಿದು ಈಗ ರೀ ಇಲ್ಲಿ ತಾನೆ ಮತ್ತೊಂದು ಒಂದು ಕಿಸಿಂದ ಮತ್ತೆ ಒಂದು ಸಿಗ್ತೈತೆ ನೋಡಿರಿ ಇದು. ಇದೇ ಟೈಪ್ ಏನೈತಲ್ರಿ ನಿಮ್ಮ ಬಲ್ಯಾಕ ಎಲ್ಲರೂ ಹಚ್ಚಿರಿ, ಹಚ್ಚಿಸಿಂದ ಬೆಳೆಸ್ರಿ, ಬೆಳೆಸ್ಕಿಸಿಂದ ನಾವು ಕೂಡಿಕಿಸಿಂದ ಶ್ವಾಸ ಏನೈತಲ್ರಿ ಶುದ್ಧಾಗಿ ಮಾಡೋಂಥದ್ದು ಒಂದು ಪ್ರಯತ್ನ ಮಾಡೋಣ್ರಿ. ನೀವು ನಾವು ಕೂಡಿಕಿಸಿಂದ ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಯಾರಿಗೂ ಏನೂ ತೊಂದರೆ ಆಗಲಾರ್ದಂಗೆ ಇದು ಔಷಧ ಐತೆ ರೀ. ಇದು ನಾ ಎಷ್ಟೋ ಜನಕ್ಕೆ ಕೊಟ್ಟೀನಿ ರೀ, ಒಂದು ದೋನ್ಶೆಲಿಂದ 300 ಮಂದಿ ತನಕ ನಾನು ಕೊಟ್ಟೀನಿ ರೀ, ಎಷ್ಟೋ ಮಂದಿ ಆರಾಮಾಗ್ಯಾರ ರೀ ಇದರಲ್ಲಿಂದ. ಅವರೇನು ಡಾಕ್ಟ್ರ್ ಬೆಲ್ಲಕ್ಕೆ ಹೊತ್ತಿದ್ರು, ಅಲರ್ಜಿ ಅಂತಿದ್ರಿ ಅದಕ್ಕೆ, ಅಲರ್ಜಿ ಐತಪ್ಪ ಅದಕ್ಕೇನು ನೀ ಸಾಯಿ ಮರಿ ವರಿ ಮಠ ನೀನು ತಗೋ ತಗೋ ತಮ್ಮ ಅಂತ ಹೇಳ್ತಿದ್ರು. ಇಲ್ಲಿಕ್ಕಂದ್ರೆ ಮುತ್ಯ ಇದು ಸಾಯಿ ವರಿ ತನಕ ನಿನಗೆ ಇರುವುದೇಪ್ಪ ಜಡ್ಡ ಅಂತಿದ್ರು. ನಾ ಬಂದುಗಳೇನು ಇದು ಕೊಟ್ಕೋತ ಬಂದೀನಿ, ಎಷ್ಟೋ ಮಂದಿಗೆ ಆರಾಮಾಗೈತಿ. ಅವರು ಭಾಳ ಅವರು ಸ್ವಚ್ಛ ಇದು ಏನೈತಲ್ರಿ ಅವರು ಶರೀರ ಚೆಂದಾಗಿ ಇಟ್ಕೊಂಡಾರ್ರಿ ಅವರು. ಅದೇ ಟೈಪ್ ನೀವು ಏನೈತಲ್ರಿ ಇದು ನಮ್ಮ ಕರ್ನಾಟಕ ಒಳಗೆ ಏನೈತಲ್ಲ, ನಾ ಏನಂತೀನಲ್ಲ ಇಂಥದ್ದು ಗಿಡಗಳು ಹಚ್ಚಿರಿ ನೀವು, ಹಚ್ಚಿಕಿಸಿಂದ ರೋಗ ಮುಕ್ತ ಮಾಡೋಣಂತ ನನ್ನ ಒಂದು ಇದು ಐತೆ ರೀ. ನನ್ನ ಹೆಸರು ಏನೈತಲ್ರಿ ಸೈಪನ್ ಸಾ ಮುದಿನ್ ಸಾ ಮುಜಾವರ್ ಅಂತ. ನನ್ನ ಊರ ಇಂಗ್ಲೇಶ್ವರ ರೀ, ಇಂಗ್ಲೇಶ್ವರ ಬಿಟ್ಟು ಕಿಸಿಂದ ಇಲ್ಲಿ ಬಸವನ ಬಾಗೇಡಿಗೆ ಬಂದೀನಿ. ಬಂದು ಕಿಸಿಂದ ಇದಕ್ಕೆ ಎಷ್ಟೋ ಮಂದಿಗೆ ನನಗೆ ದಮ್ಮಿನ ವೈದ್ಯರೇ ಅಂತಾರೆ ಎಲ್ಲರೂ. ಇದರಲ್ಲಿಂದ ನಾ ರೋಗಗಳನ್ನು ಮುಕ್ತಾಯ ಮಾಡಿದ್ದೀನಿ. ಇದಕ್ಕೆ ಏನೈತಲ್ರಿ ಒಂದು 3-4 ಸಾರಿ ಒಮ್ಮೆ ಹಿಡಿದು ಬಿಟ್ಟು ಆಯ್ತಂದ್ರು, ಒಮ್ಮೆ ಬಂದು ಕಿಸಿಂದ ಮತ್ತೆ ಕಟ್ಟಾಯ್ತಂದ್ರೆ ಮತ್ತೊಮ್ಮೆ ತೊಗೊಂಡ್ರೆ ಅಂದ್ರೆ 3-3 ಸಾರಿ ಇದೊಳಗೆ ತೊಗೊಂಡ್ರೆ ಅಂದ್ರೆ ಒಂದು ಸಾರಿ ಒಂದು 25 ದಿವಸ, ಮತ್ತೊಂದು ಸಾರಿ ಒಂದು 25 ದಿವಸ, 26 ದಿವಸ, ಅದರೊಳಗೆ ಏನೈತಲ್ರಿ ದಮ್ ಬತ್ತಂದರೆ ಕೆಮ್ಮ ಬತ್ತಂದರೆ ರಾತ್ರಿ ಏನೈ ಬರ್ತೈತಲ್ಲ ಅವಾಗೇ ಒಂದು 2 ಇಟ್ಕೊಂಡು ಬಿಡೋದ್ರಿ. ಕರ 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 ಒಂದು 4 ತಿಂದು ಕಿಸಿಂದ ಏನೈತಲ್ರಿ ಒಂದು 2 ಹಲ್ಲಿನೊಳಗೆ ಇಟ್ಕೊಂಡು ಕಿಸಿಂದ ನೀವು ಮಕ್ಕೊಂದ್ರಿ ಅಂದ್ರೆ ಎಲ್ಲ ದಮ್ಮ ನಿವಾರಣೆ ಆಗ್ತೈತೆ ರೀ. ಇದರಲ್ಲಿಂದ ಎಷ್ಟೋ ಮಂದಿ ಆರಾಮಾಗಿದ್ದಾರೆ. ನೀವು ಆದರೂ ಏನೈತಲ್ಲ ನೀವು ತೊಗೋರಿ, ತೊಗೊಂಡು ಕಿಸಿಂದ ವಾಪಾರಿಸ್ರಿ. ಮುದುಕರಿದ್ರಂದ್ರೆ ಈಗ ರೀ ಇದು ಪೌಡ್ರ್ ನಮ್ಮನೆ ಇದು ಏನೈತಲ್ಲ ಹಿಂಗೆ ಒಂಜಾರ ಹಲ್ಲು ಇದರಲ್ಲಿಂದ ಕೈಲಿಂದ ಹಿಂಗೆ ಮಾಡಿದ್ರಂದ್ರೆ ಪೌಡ್ರ್ ಆಗ್ತೈತೆ ರೀ ಇದು. ಈ ಪೌಡ್ರ್ ಆಯ್ತಂದ್ರೆ ಅದೇ ಅಷ್ಟೇ ಒಂಜರ ಮಾಡಿಕಿಸಿಂದ ಬಾಯಿ ಇಲ್ಲಾರ ಹಲ್ಲು ಇಲ್ಲಾರ್ದು ಎಷ್ಟೋ ಜನ ಇರ್ತಾರೆ ನಮ್ಮ ಮುತ್ಯಾರು. ಆ ಮುತ್ಯಾರು ಒಂದು ಬಾಯಾಗಿ ಇಟ್ಕೊಂಡು ಕಿಸಿಂದ ಒಂದು ತೋಡೆ ಗುಟ್ಟಕ್ಕೆ ನೀರು ಕುಡಿದು ಕಿಸಿಂದ ಹೆಚ್ಚಿಗಿಲ್ಲರಿ ಗುಟ್ಟಕ್ಕೆ ನೀರು ಕುಡಿದು ಒಂದು 2 ಹೂವು ಏನದಾವಲ್ಲ ಹಿಂಗೆ ಒಂದು ಜರ ಜಜ್ಜದಂಗೆ ಮಾಡಿಕಿಸಿಂದ ಬರೀ ಹಲ್ಲಾಗಿ ಇಟ್ಕೊಂಡು ಕಿಸಿಂದ ಮಕ್ಕೊಂದ್ರಂದ್ರೆ ರಾತ್ರಿ ಬೆಳ್ತಾನೆ ಚೆಂದಾಗಿ ನಿದ್ದೆ ಮಾಡ್ತಾರೆ ಅವರು. ಮತ್ತೇನೈತಲ್ಲ ಅವ್ರಿಗೇನು ಎದುರ್ದು ತೊಂದರೆ ಬರೋದಿಲ್ಲ, ಏನೂ ಇಲ್ಲ. ಅವ್ರ ಶರೀರ ಚಲೋ ಇರ್ತೈತಿ, ಅಡ್ಡಾಡ್ತಾರೆ ತನ್ನ ಕಾಲಿನ ಮೇಲೆ. ನಮಗೇನು ದಮ್ ಬಂದದತ್ತ ಎಲ್ಲಿ ಅಡ್ಡಾಡೋದು ಏನೂ ಇಲ್ಲ, ತಮ್ಮ ತಾವೇ ಅಡ್ಡಾಡಲಿಕ್ಕೆ ಚಾಲೂ ಮಾಡ್ತಾರೆ.
ಇರುತಕ ಏನೈತಲ್ಲ ಅವ್ರಿಗೆ ನಾವು ನೀವು ಕೂಡಿಸಿಂದ ಒಂದು ಅವರು ಮುದುಕರಿರಲಕ್ಕ ದಮ್ಮಿನವ್ರಿಗೆ ಏನೈತಲ್ಲ ಇದು ಕೊಟ್ಟು ದಮ್ಮ ನಿವಾರಣೆ ಮಾಡಿಕಿಸಿಂದ ಎಲ್ಲರೂ ನಾವು ನೀವು ಕೂಡಿಸಿಂದ ಚೆಂದಾಗಿ ಇಡೋಣ ಅಂತ ಒಂದೆರಡು ಮಾತು ಹೇಳ್ಕಿಸಿಂದ ನಾ ಮುಗಿಸ್ತೀನಿ.